ಸೇವಾಲಯ ಮಾಡುವರೆಯ ಉಲ್ಲಾವರು ಸೇವಾಲಯ ಮಾಡುವರೆಯ ಸುರೇಶ್ವರರ ಐಕ್ಯ ಮಂಟಪ ಅಂದರೆ ನಾವು ನೋಡ್ತಾ ಹೋಗ್ತಾರದು ಎಸ್ ಬ್ಯಾಂಕ್ ಸ್ಟೆಪ್ಸನ್ನು ಹತ್ಕೊಂಡ ಮೇಲೆ ಹೋದರೆ ಅಲ್ಲಿ ಮತ್ತೆ ಇಳಿಬೇಕಾಗುತ್ತೆ ಮುಂದೆ ನಮ್ಮ ಜಗಜ್ಯೋತಿ ಬಸವಣ್ಣವರ ಐಕ್ಯ ಮಂಟಪ. ಓ ಸೈಡಿಗೆಲ್ಲ ಬ್ಯಾರಿಕಾಡ್ ಹಾಕಿದ್ರು ನೋಡಿ, ಯಾರಾದರೂ ಹಿಂಡ್ಕೊಂಡು ಮೇಕೆಗಳೇ ಬೀಳಿ ಮಾಡಲಿ ಅಂತ ಸೇಫ್ಟಿಗೋಸ್ಕರ. ನೋಡಿಲ್ಲಿ ಊರಿಲಿಂಗ ಪೆದ್ದಿಗಳ ಪುಣ್ಯ ಸ್ತ್ರೀ ಕಾಳವೆ ಅವರ ವಚನಗಳನ್ನೆಲ್ಲ ಹಾಕಿರ್ತಕ್ಕಂಥದ್ದು, ಆಮೇಲೆ ಅಕ್ಕ ಮಹಾದೇವಿಯರ ವಚನ ಹಾಕಿರ್ತಕ್ಕಂಥದ್ದು, ಹೀಗೆ ಎಲ್ಲರ ವಚನಗಳನ್ನು ಹಾಕ್ಕೊಂಡು ಹೋಗಿರ್ತಕ್ಕಂಥ ಬೋರ್ಡ್ಗಳು. ಅಲ್ಲಮ್ಮ ಪ್ರಭುದೇವರ ವಚನ ನೋಡ್ರಿ. ಸೊ ಹೀಗೆ ಎಲ್ಲ ಶರಣರ ವಚನಗಳನ್ನು ಇಲ್ಲಿ ಹಾಕಿರ್ತಕ್ಕಂಥದ್ದು. ಅದೇ ರೀತಿ ಇಲ್ಲೂ ಸಹಿತ ಅಷ್ಟೇ ಬಸವಣ್ಣವರ ವಚನ. ಬನ್ನಿ ಇವಾಗ ಮೇನ್ ಐಕ್ಯ ಮಂಟಪಕ್ಕೆ ಹೋಗೋಣಂತ, ಶ್ರೀ ಬಸವೇಶ್ವರರ ಐಕ್ಯ ಮಂಟಪ. ಸೊ ಸುತ್ತಲೂ ಕೂಡ ನೀರಿನಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶ. ತಮಗೆ ಹೇಳಿರೋ ಹಾಗೆ ಮೂರು ನದಿಗಳ ಸಂಗಮ, ಕೃಷ್ಣಾ ನದಿ, ಮಲಪ್ರಭಾ ಮತ್ತು ಘಟಪ್ರಭಾ, ಈ ಮೂರು ನದಿಗಳ ಸಂಗಮವೇ ಈ ಒಂದು ಕೂಡಲ ಸಂಗಮ. ಐಕ್ಯ ಸ್ಥಳ ಅಂತಂದರೂ ಕೂಡ ಕೂಡುವುದಂತ ಅರ್ಥ. ತಮ್ಗೆ ಗೊತ್ತಿದೆ ಐಕ್ಯ ಅಂದರೆ ಕೂಡುವಂಥದ್ದು ಅಂತೇಳಿ. ಎಸ್ ಬನ್ನಿ ಹೊರೋಣ. ವಾವ್, ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿರ್ತೀರ ನೋಡಿ ಎಷ್ಟೊಂದು ಡೆಪ್ತ್ ಇದೆ ಅಂತೇಳಿ. ನೋಡಿ ಅಲ್ಲಿ ಕೆಳಗಡೆ ಐಕ್ಯ ಇರ್ತಕ್ಕಂಥ ಮಂಟಪ ನೋಡಿ. ಈಗ ಅಲ್ಲಿವರೆಗೂ ಹೋಗೋಣ ಬನ್ನಿ. ಎಸ್, ಸ್ಟೆಪ್ಸನ್ನು ಹೇಳ್ಕೊಂಡು ಹೋಗ್ತಾರೆ. ಹೇಳಿರೋ ಹಾಗೆ ಕಾಯಕವೇ ತಮ್ಮ ಉಸಿರನ್ನಾಗಿಸ್ತಾರೆ, ಅಂದರೆ ಕಾಯಕದಲ್ಲಿ ದೇವರನ್ನ ಕಾಣ್ರಿ ಅಂತ ಹೇಳ್ತಾರೆ. ಮತ್ತೊಂದು ನಾವು ಕಾಯಕವನ್ನೇ ದೇವರ ಕಾಯಕವನ್ನು ನಿಷ್ಠೆಯಿಂದ ಮಾಡಿದರೆ ಅದೇ ನಿಮಗೆ ದೊರಕುವಂಥ ಪ್ರತಿಫಲ ಅಥವಾ ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಕಾಯಕ ಕಾಯಕನೇ ನೋಡಿ. ಅಲ್ಲಿ ಹಿಂಗೆ ಇರ್ತಕ್ಕಂಥದ್ದು ಬಸವಣ್ಣವರ ಐಕ್ಯ ಸ್ಥಳ ನೋಡಿ, ಮೇಲ್ಗಡೆ ಯಾವ ಥರ ಇರ್ತಕ್ಕಂಥವ್ರಿ. ಎಸ್, ಇವಾಗ ನಾವು ಅಲ್ಲಿಂದ ಬಂದಿರೋದು ಕೆಳಗಡೆ ಸ್ಟೆಪ್ಸನ್ನು ಹೇಳ್ಕೊಂಡು ಇವಾಗ ಮತ್ತೆ ಆ ಕಡೆ ಹೋಗೋಣ ಬನ್ನಿ, ದರ್ಶನ ಪಡ್ಕೊಂಡು ಆಗಬಹುದು. ಸೊ ಬರುವಂತ ಎಲ್ಲ ಭಕ್ತಾದಿಗಳು ದರ್ಶನ ಪಡ್ತಾ ಇರ್ತಕ್ಕಂಥದ್ದು ಇಲ್ಲೂ ಸಹಿತ ಅಷ್ಟೇ ನೋಡಿ. ನೋಡಿ ಅಲ್ಲಿಂದ ಅಲ್ಲಿ ಮೇಲ್ಗಡೆ ಲಿಂಗ ಇರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿ ಕೆಳಗಡೆ. ಪ್ರಶಾಂತವಾದಂತಹ ಸ್ಥಳ ಅಷ್ಟೇ ತಂಪು. ನೋಡಿ ಇನ್ನೂ ಮೇಲಲ್ಲಿ ಕೆಳಗಡೆ ನೀರು ಬಸ್ ಇರೋದು. ಸಂಗಮ ದೇವ ಭಕ್ತಿಯಿಂದ ಬಡವನ ನೇಯ ಭಕ್ತಿಯಿಂದ ಬಡವನ ನೇಯ ಈ ಭವ ಮಾಲೆಯ ಈ
ಸೊ ಅಲ್ಲಲ್ಲಲ್ಲಿ ಹೇಳೋದು ಏನದು ಇದನ್ನು ಹೀಗೆ ಹೇಳ್ತಿರ್ತಕ್ಕಂಥದ್ದು ಅಂದರೆ ಆ ಲಿಂಗದ ಕೆಳಗೆ ಲಿಂಗದ ಕೆಳಗೆ ನೀರು ಬರ್ತಾ ಇರ್ತಕ್ಕಂಥದ್ದು ನೋಡಿ, ಇಲ್ಲಿ ಮುಂದೆ ಬರ್ತಾ ಇರ್ತದೆ ನೋಡಿ ಅಲ್ಲಿ ಈಗಲೂ ಕೂಡ ಹರಿವು ಇರ್ತಕ್ಕಂಥದ್ದು. ಸಂಗಮ ದೇವ ಕೇಳಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸಾವರ ಕರೆವುಂಟು ಜಂಗಮ ಕಳವೆಲ್ಲ ಸಾವರ ಕರೆವುಂಟು ಜಂಗಮ ಕಳವೆಲ್ಲ ಉಳ್ಳವರು ಸೇವಾಲಯ ಮಾಡುವರೆಯ ಉಳ್ಳವರು ಸೇವಾಲಯ ಸದ್ಯಕ್ಕೆ ಮಾಹಿತಿ. ಮತ್ತೆ ನೋಡೋಣ ಮುಂದೆ ಇಲ್ಲಿ ಶಿವದೇವಾಲಯ ಇರ್ತಕ್ಕಂಥದ್ದು, ಅಲ್ಲಿ ಎದುರು ಕೊಟ್ಟು ಹೋಗ್ತೀನಿ ನನಗೆ ಬನ್ನಿ. ಸತ್ತಿ ಬರೋದ ಕೆಳಗಡೆ ವಾವ್. ಓ, ಎರಡು ನದಿ ಸಂಗಮ ಇದೆ ಇಲ್ಲಿ ಅಷ್ಟೆ, ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ. ಸೊ ಈ ಕಡೆ ಕೃಷ್ಣಾ ನದಿ, ಅದರಂತೆ ಈ ಕಡೆ ಇರತಕ್ಕಂಥದ್ದು ಮಲಪ್ರಭಾ ನದಿ. ಓಕೆನಾ? ಶ್ರೀ ಬಸವೇಶ್ವರರ ಐಕ್ಯ ಮಂಟಪ. ಸೊ ಇಲ್ಲಿ ಮೇಲೊಂದು ಲಿಂಗ ಕೂಡಿಸಿದ್ರೆ ನೋಡಿ ಇಲ್ಲೊಂದು, ಅದೇ ರೀತಿ ಎಕ್ಸಾಕ್ಟ್ ಇದ್ರ ಕೆಳಗಡೆನೆ ಇನ್ನೊಂದು ಲಿಂಗ, ಅದು ಮೇನ್ ಲಿಂಗ ಐಕ್ಯ ಆಗಿತ್ತು ಸ್ಥಳದ್ದು. ನೋಡ್ರಲ್ಲೇ ಓಕೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡ ಸಂಗಮ ದೇವ. ವಾವ್, ಅದು ಕರೆ ಐತೆ ನೋಡ್ರಿ, ಎಂಥ ಮಾತು. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ಮೇಲಣ ನೆಲ್ಲಿಕಾಯ, ಹಾಗೆ ಸಮುದ್ರದೊಳಗಣ ಉಪ್ಪು, ಎತ್ತಣದಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣದಿಂದೆತ್ತ ಸಂಬಂಧವಯ್ಯ. ವಾವ್. ಅದೇ ರೀತಿ ಸಾವಿಲ್ಲದ ಕೇಡಿಲ್ಲದ ರೋಹಿಲ್ಲದ ಚಲುವಂಗೆ ನಾನೊಲಿದೆ, ಎಡೆಯಿಲ್ಲದ ಕಡಿಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚಲುವಂಗೆ ನಾನೊಲಿದೆ, ಎಲೆ ಅವ್ವಗಳಿರ ಭಯವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗೊಲಿದ ನಾನು, ಸೀಮೆ ಇಲ್ಲದ ನಿಸ್ಸೀಮಂಗೊಲ್ಲದೆ ನಾನು ಅಂತೇಳಿ. ನೆಕ್ಸ್ಟ್, ಚನ್ನ ಮಲ್ಲಿಕಾರ್ಜುನನ್ ಎಂಬ ಗಂಡಂಗೆ ಮಿಗೆ ಮಿಗೆ ಒಲಿದೆ, ಎಲ್ಲಿ ಅವ್ವಗಳಿರ ಅಂತೇಳಿ. ಅದೇ ರೀತಿ ಸಿಂಹದ ಮುಂದೆ ಜಿಂಕೆಯ ಜಿಗಿದಾಟವೇ, ಪ್ರಳಯಾಗ್ನಿಯ ಮುಂದೆ ಪತಂಗದಾಟವೇ, ಸೂರ್ಯನ ಮುಂದೆ ಕೀಟದಾಟವೇ, ಸೊ ನಿಮ್ಮ ಮುಂದೆ ಎನ್ನಾಟವೇ, ಕಲಿದೇವರ ದೇವ ಮಡಿವಾಳ ಮಾಚದೇವ ಅಂತೇಳಿ.